ರಾಜ್ಯದಲ್ಲಿ ಮುಂದುವರೆದಿದೆ ಶಕ್ತಿ ಯೋಜನೆ ಎಫೆಕ್ಟ್. ಮೈಸೂರಿನ ಚಾಮುಂಡಿ ಬೆಟ್ಟದ ಬಸ್ನಲ್ಲಿ ಮಹಿಳೆಯರು ಗಲಾಟೆ ಮಾಡಿಕೊಂಡಿದ್ದಾರೆ. ಬಸ್ನೊಳಗೆ ಮಹಿಳೆಯರ ಗಲಾಟೆಯ ವಿಡಿಯೋ ವೈರಲ್ ಆಗಿದೆ. ಗಲಾಟೆಗಳು ಜಾಸ್ತಿ ಆಗ್ತಾ ಇದೆ, ಕಿತ್ತಾಟಗಳು ಡೋರ್ ಕೀಳ್ತಾ ಇದ್ದಾರೆ, ಕಿಟಕಿ ಗಾಜ್ ಪೀಸ್ ಪೀಸ್ ಆಗ್ತಾ ಇದೆ. ಕೆಲವು ಕಡೆಗಳಲ್ಲಿ ನಾವು ನೋಡಿದ್ವಲ್ಲ, ಕೊಳ್ಳೆಗಾಲ ಮಳವಳ್ಳಿಯಲ್ಲಿ ಡೋರೇ ಕಿತ್ಕೊಂಡು ಬಂದಿತ್ತು. ಬಸ್ ಸೀಟ್ಗಾಗಿ ಕೈ ಕೈ ಮಿಲಾಯಿಸಿದ್ದಾರೆ ನಾರಿಯರು. ನೋಡಿ, ಉಚಿತ ಪ್ರಯಾಣ ಒಳ್ಳೆಯದು, ಮಹಿಳೆಯರಿಗೆ ಅನುಕೂಲ ಆಗ್ತಾ ಇದೆ. ಸಾಕಷ್ಟು ಸಂಖ್ಯೆಯಲ್ಲಿ ಎಲ್ಲರೂ ಓಡಾಡ್ತಾ ಇದ್ದಾರೆ, ಆದರೆ ಗಲಾಟೆಗಳು ಜಾಸ್ತಿ ಆಗ್ತಾ ಇದೆ. ರಾಮಲಿಂಗಾರೆಡ್ಡಿ ಅವರು ಮನವಿ ಮಾಡಿಕೊಂಡಿದ್ದಾರೆ, ಬೇಡ ಗಲಾಟೆ ಮಾಡಿಕೊಳ್ಬೇಡಿ, ಆರಾಮಾಗಿ ಪ್ರಯಾಣ ಮಾಡಿ ಅಂತ. ನೋಡಿ ಯಾವ ರೀತಿ ಕಿತ್ತಾಡ್ತಿದ್ದಾರೆ ಅಂತ. ಅವರಿಂದ ಮಹಿಳೆಯರು ಜಗಳ ತೆಗೆದ್ರೆ ಮತ್ತು ಪುರುಷರು ಹೊಡೆದಾಡೋದಲ್ಲ, ಅವರು ಮನೆ ಕುಟುಂಬಸ್ಥರು ಮಾರಾಮಾರಿ ಮಾಡ್ಕೊಳ್ಳೋದು ಈ ರೀತಿ ಆಗ್ತಾ ಇದೆ. ಮಾಹಿತಿ ಪುನೀತ್ ಕೊಡ್ತಾರೆ. ಪುನೀತ್, ಶಕ್ತಿ ಯೋಜನೆಯ ಅನುಕೂಲಗಳು ಸಿಕ್ಕಾಪಟ್ಟೆ ಇದೆ, ಆದರೆ ಅಲ್ಲಲ್ಲಿ ಇಂಥ ಘಟನೆಗಳಾಗ್ತಾ ಇದೆ. ಇದು ಸಹಜ ಅಂದ್ಕೊಂಡು ಸುಮ್ಮನೆ ಇರಬೇಕು ಅಥವಾ ಬಸ್ಗಳು ನಮ್ಮಲ್ಲಿ ಇರೋದೇ ಅಷ್ಟು ಮಹಿಳೆಯರ ಸಂಖ್ಯೆ ಗಣನೀಯವಾಗಿ ಏರಿಕೆ ಅಂತ ಅನ್ಕೊಳ್ಬೇಕು ಅಂತ? ಖಂಡಿತವಾಗಿ ಪ್ರಭು, ಈಗಾಗಲೇ ರಾಜ್ಯಾದ್ಯಂತ ಈ ತರದ ಘಟನೆಗಳು ಬಹಳಷ್ಟು ಇರತಕ್ಕಂಥದ್ದು. ಪ್ರಮುಖವಾಗಿ ಈ ಒಂದು ಶಕ್ತಿ ಯೋಜನೆಯಲ್ಲಿ ಏನು ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣದ ಒಂದು ಅವಕಾಶ ಏನಿದೆ, ಈ ಒಂದು ಅವಕಾಶವನ್ನ ಶಾಂತಿಯುತವಾಗಿ ಸದ್ಬಳಕೆ ಮಾಡಿಕೊಳ್ಬೇಕಾದಂತಹ ಮಹಿಳಾ ಮಣಿಯರು ಎಲ್ಲ ಒಂದು ಕಡೆ ಕಿತ್ತಾಟ ಆಡ್ತಕ್ಕಂಥದ್ದು, ಕೇವಲ ಕುಳಿತುಕೊಳ್ಳುವಂತಹ ಸೀಟಿಗಾಗಿ ಕಿತ್ತಾಡ್ತಾ ಇರತಕ್ಕಂಥ ಒಂದು ಘಟನೆಗಳು ಬಹಳಷ್ಟು ಕಡೆ ನಡೀತಾ ಇರತಕ್ಕಂಥದ್ದು. ಇನ್ನ ಈಗ ವೈರಲ್ ಆಗಿರತಕ್ಕಂಥ ಈ ಒಂದು ವಿಡಿಯೋ ಏನಿದೆ, ಇದು ಚಾಮುಂಡಿ ಬೆಟ್ಟಕ್ಕೆ ತೆರಳುವಂತಹ ಒಂದು KSRTC ಬಸ್ನಲ್ಲಿ ನಡೆದಿರುವಂತಹ ಘಟನೆ ಅಂತಾನು ಕೂಡ ಹೇಳಲಾಗಿರ್ತಕ್ಕಂಥದ್ದು. ಬಹಳ ಪ್ರಮುಖವಾಗಿ ಏನು ಕುಳಿತುಕೊಳ್ಳುವಂತಹ ಸೀಟ್ಗಾಗಿ ಈ ರೀತಿಯಾದಂತಹ ಒಂದು ಕಿತ್ತಾಟ ಆಗಿರತಕ್ಕಂಥದ್ದು. ಪ್ರಮುಖವಾಗಿ ಏನು KSRTC ಬಸ್ಗಳಲ್ಲಿ ಪುರುಷರಿಗೂ ಕೂಡ 50% ಅವಕಾಶ ಇದೆ ಅಂತ ಏನು ಹೇಳಲಾಗಿದೆ. ಇಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಕೆಲವು ಅಂದ್ರೆ ಮೈಸೂರಿನ ಚಾಮುಂಡಿ ಬೆಟ್ಟಗಳಿರ್ಬಹುದು, ಪ್ರವಾಸಿ ತಾಣಗಳಿರ್ಬಹುದು, ಈ ಭಾಗಗಳಿಗೆ ತೆರಳುವಂತಹ ಒಂದು ಬಸ್ಗಳೇನಿದ್ದಾವೆ, ಈ ಬಸ್ಗಳಲ್ಲಿ ಪುರುಷರಿಗೆ ಸೀಟ್ಗಳೇ ಸಿಗ್ತಾ ಇಲ್ಲ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಯಾಕೆಂತ ಹೇಳಿದ್ರೆ ಅಷ್ಟರ ಮಟ್ಟಿಗೆ ಮಹಿಳಾ ಪ್ರಯಾಣಿಕರ ಸಂಖ್ಯೆ ಗಣನೀಯವಾಗಿ ಹೆಚ್ಚಳವಾಗಿರ್ತಕ್ಕಂಥದ್ದು. ಇನ್ನ ಹೊಸದರಲ್ಲಿ ಈ ಒಂದು ಶಕ್ತಿ ಯೋಜನೆ ಏನಿದೆ, ಈ ಒಂದು ಹೊಸದರಲ್ಲಿ ಅಷ್ಟೇ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ. ಹೋಗ್ತಾ ಹೋಗ್ತಾ ಮೈಸೂರು ಭಾಗದಲ್ಲಂತೂ ಪ್ರವಾಸಿ ತಾಣಗಳು ಹೆಚ್ಚಿನದಾಗಿರತಕ್ಕಂಥದ್ದು ಇರ್ಬಹುದು, ಜೊತೆಗೆ ಯಾತ್ರಾ ಸ್ಥಳಗಳು ಹೆಚ್ಚಿನದಾಗಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಇಲ್ಲಿ ಮಹಿಳಾ ಪ್ರಯಾಣಿಕರ ಸಂಖ್ಯೆ ಕಡಿಮೆ ಆಗ್ತಾ ಇಲ್ಲ. ಹೀಗಾಗಿ ಏನು ಪುರುಷರಿಗೂ ಕೂಡ ಏನು ಅವ್ರಿಗೆ ಸೀಮಿತವಾಗಿ ಏನು 50% ಅವಕಾಶವನ್ನು ನೀಡಲಾಗಿದೆ, ಅದಾವುದು ಕೂಡ ಅವರಿಗೆ ಬಳಕೆ ಆಗ್ತಾ ಇಲ್ಲ. ಬದಲಿಗೆ ಕಂಪ್ಲೀಟ್ ಆಗಿ ಮಹಿಳೆಯರೇ KSRTC ಬಸ್ಗಳಲ್ಲಿ ಹೆಚ್ಚಿನದಾಗಿರ್ತಕ್ಕಂಥದ್ದು, ಅಲ್ಲಿ ಈ ತರದ ಒಂದು ಸಣ್ಣ ಪುಟ್ಟ ಗಲಾಟೆಗಳು ಆಗ್ತಾ ಇರ್ತಕ್ಕಂಥದ್ದಿದೆ. ಇದಕ್ಕೆ ಕಡಿವಾಣ ಆಗ್ತಕ್ಕಂಥ ಕೆಲಸವನ್ನ ಅಂದ್ರೆ ಅಲ್ಲಿ ಇರ್ತಕ್ಕಂಥ ನಿರ್ವಾಹಕರು ಅವ್ರನ್ನ ಮನವೊಲಿಸುವಂತ ಪ್ರಯತ್ನವನ್ನು ಮಾಡಿದ್ರು ಕೂಡ ಅವರಿಗೆ ಧಿಕ್ಕರಿಸುವಂತ ಒಂದು ಕೆಲಸವನ್ನು ಮಾಡ್ತಾರೆ. ಅವ್ರಿಗೆ ಆ ಒಂದು ಏನು ಅವ್ರು ಪ್ರಯಾಣ ಮಾಡುವಂತಹ ಸ್ಥಳಗಳೇನಿರ್ತವೆ ಅಲ್ಲಿಗೆ ಅವರು ಆರಾಮದಾಯಕವಾಗಿ ಹೋಗ್ಬೇಕು, ಅವ್ರಿಗೆ ಸೀಟ್ಗಳು ಸಿಗ್ಬೇಕು, ಇದು ಮಾತ್ರ ಅವ್ರ ಮೈಂಡ್ ಅಲ್ಲಿ ಇರುತ್ತೆ. ಅದನ್ನು ಹೊರತುಪಡಿಸಿದ್ರೆ ಈ ತರದ ಒಂದು ಚಿತ್ತಾರಗಳು ಬಹಳಷ್ಟು ಇರತಕ್ಕಂಥದ್ದು ಪ್ರಭು. ಥ್ಯಾಂಕ್ ಯು ಪುನೀತ್ ಮಾಹಿತಿಗಾಗಿ.